ಒಬ್ಬ ತಂದೆ ಒಬ್ಬ ಮಗನನ್ನ ಬಹಳ ಪ್ರೀತಿಯಿಂದ ಸಾಕ್ತಾ ಇರ್ತಾನೆ. ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಹುಟ್ಟಿದಾಗಲಿಂದ ಆರಂಭಿಸಿ ಆ ಮಗು ಹೆಜ್ಜೆ ಇಡ್ಲಿಕ್ಕೂ ಕೂಡ ತಾನು ತಂದೆ ತನ್ನ ಒಟ್ಟಿಗೆ ನಡೆಸಿಕೊಂಡು ಹೋಗ್ತಾ ಇದ್ದ, ಅಷ್ಟು ಪ್ರೀತಿ ಅಷ್ಟು ಕಾಳಜಿ. ಆದ್ರೆ ಅವರು ಆ ಪ್ರೀತಿ ಮಾಡಿದ ಪರಿಣಾಮವಾಗಿ ಆ ಮಗು ಎಷ್ಟು ಬೆಳವಣಿಗೆಯನ್ನು ಕಾಣಬೇಕಿತ್ತು ಅಷ್ಟು ಬೌದ್ಧಿಕವಾದ ಬೆಳವಣಿಗೆಯನ್ನು ಕಾಣಲಿಲ್ಲ. ತಂದೆಗೆ ಸ್ವಲ್ಪ ಆತಂಕ ಆಯ್ತು, ನನ್ನ ಮಗು ಯಾಕೋ ಸ್ವಲ್ಪ ನಾರ್ಮಲ್ ಆಗಿ ಬೆಳೀತಾ ಇಲ್ಲ, ಅದರಿಂದ ಒಂದು ಒಳ್ಳೆಯ ಗುರುಕುಲಕ್ಕೆ ಸೇರಿಸಬೇಕು ಅಂತ ತಂದೆ ಯೋಚನೆ ಮಾಡ್ತಾನೆ. ಸರಿ, ಅಂದಿನ ಕಾಲದ ಒಂದು ಪ್ರಸಿದ್ಧವಾದ ಗುರುಕುಲಕ್ಕೆ ಮಗನನ್ನು ಸೇರಿಸ್ತಾನೆ. ನನ್ನ ಮಗ ಚೆನ್ನಾಗಿ ಓದಬೇಕು, ಸುಖವಾಗಿ ಓದಬೇಕು ಅಂತ. ಸಾಮಾನ್ಯವಾಗಿ ಗುರುಕುಲ ಅಂತ ಕೇಳಿದರೆ ಈಗಿನ ಕಾಲದ ಹಾಗೆ ಕೂತಲ್ಲಿ ಎಲ್ಲವೂ ಬರುವುದಿಲ್ಲ, ಆ ವಿದ್ಯಾರ್ಥಿಯು ಕೂಡ ಕೆಲಸ ಮಾಡಬೇಕು, ಕೆಲಸ ಮಾಡಿಕೊಂಡು ಓದಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು. ಗುರು ಶುಶ್ರೂಷಯಾ ವಿದ್ಯಾ ಅಂತ ಹೇಳಿ ನಮ್ಮ ಪರಂಪರೆ ಹೇಳಿಕೊಟ್ಟದ್ದು, ಗುರುಗಳ ಸೇವೆಯನ್ನು ಮಾಡಿಕೊಂಡೇ ಓದಬೇಕು ಅವನು. ಆದರೆ ಈ ಮಗುವಿಗೆ ಮನೆಯಲ್ಲಿ ಕೆಲಸ ಮಾಡಿಯೇ ಗೊತ್ತಿಲ್ಲ, ಸುಖದ ಸುಪತ್ತಿಗೆಲ್ಲೇ ಬೆಳೆದವನು. ಸಹಜವಾಗಿ ಗುರುಗಳು ಒಂದು ಎರಡು ಬಿಂದಿಗೆ ನೀರು ತೆಗೆದುಕೊಂಡು ಬಾ ಅಂತ ಹೇಳಿ ಶಿಷ್ಯನಿಗೆ ಹೇಳಿದರು. ಶಿಷ್ಯನಿಗೆ ತೆಗೆದುಕೊಂಡು ಬರಲಿಕ್ಕೆ ಆಗಲಿಲ್ಲ. ಹೋಗಿ ತಂದೆಯ ಹತ್ರ ಹೇಳ್ತಾನೆ, ಈ ಗುರುಗಳು ನನಗೆ ಬಿಂದಿಗೆಯಲ್ಲಿ ನೀರು ತರಲಿಕ್ಕೆ ಹೇಳಿದರು ಅಂತ. ತಂದೆಯ ಯೋಚನೆಯನ್ನು ನನ್ನ ಮಗನಿಗೆ ಕಷ್ಟ ಆಗಬಾರದು ಅಂತೇಳಿ ಒಂದು ಆಳನ್ನು ಕಳಿಸಿಕೊಟ್ರಂತೆ ಗುರುಗುಲಕ್ಕೆ. ನನ್ನ ಮಗನಿಗೆ ಏನಾದರೂ ಕೆಲಸ ಹೇಳಿದರೆ ಅವನು ಆಳು ಮಾಡಲಿ ಅಂತ. ಸರ್, ನೀರು ತರಲಿಕ್ಕೆ ಒಂದು ಜನ ಆಯಿತು. ಮರು ದಿವಸಕ್ಕೆ ಗುರುಗಳು ಕಾಡಿಗೆ ಹೋಗಿ ಸೌದೆಯನ್ನು ತೆಗೆದುಕೊಂಡು ಬಾ ಅಂತ ಹೇಳಿದರು. ಈ ಮಗುವಿಗೆ ತರಲಿಕ್ಕೆ ಆಗಲಿಲ್ಲ, ಈ ಮಗು ಮತ್ತೆ ತನ್ನ ಪೋಷಕರ ಬಳಿಯಲ್ಲಿ ಹೇಳಿದು ನನಗೆ ಗುರುಗಳು ನನಗೆ ಸೌದೆ ತರಲಿಕ್ಕೆ ಹೇಳಿದರು ಅಂತ. ಸರಿ ಅಂತೇಳಿ ಇನ್ನೊಬ್ಬ ಆಳನ್ನು ಕಳಿಸಿಕೊಟ್ರು. ಮತ್ತೆ ಮಾರನೇ ದಿವಸ ಗುರುಗಳು ಅಡುಗೆ ಮನೆಯಲ್ಲಿ ಅಡುಗೆ ಸಹಾಯ ಮಾಡಲಿಕ್ಕೆ ಹೋಗು ಅಂತ ಶಿಷ್ಯನಿಗೆ ಹೇಳಿದರು. ಈ ಶಿಷ್ಯನಿಗೆ ಹುಡುಗರಿಗೆ ಮಾಡಲಿಕ್ಕೆ ಬರಲಿಲ್ಲ. ಈ ಮತ್ತೆ ಮಗು ತನ್ನ ತಂದೆ ತಾಯಿಯ ಬಳಿಯಲ್ಲಿ ಹೇಳಿತ್ತು, ಇನ್ನೊಬ್ಬ ಆಳನ್ನು ಕಳಿಸಿಕೊಟ್ರು. ಹೀಗೆ ಹೇಳ್ತಾ ಹೇಳ್ತಾ 15 ದಿವಸಕ್ಕೆ 15 ಆಳುಗಳು ಗುರುಕುಲಕ್ಕೆ ಬಂದು ಕುಳಿತುಕೊಂಡ್ರು ಈ ಮಗನಿಗೆ ಹೇಳಿದ ಕೆಲಸವನ್ನು ಮಾಡಲಿಕ್ಕೆ. ಇಷ್ಟು ಹೊತ್ತಿಗೆ ಗುರುಗಳಿಗೆ ಸಮಸ್ಯೆ ಏನು ಅಂತ ಅರ್ಥ ಆಯಿತು. ಈ ಮಗುವಿಗೆ ಯಾವುದೇ ಕೆಲಸವನ್ನು ಪೋಷಕರು ಹೇಳ್ತಾ ಇರಲಿಲ್ಲ, ಹಾಗಾಗಿ ಇದೇ ಅವನಿಗೆ ಉಳುವಾಯಿತು ಅವನ ಅಧ್ಯಯನಕ್ಕೆ ಅಂತ. ಸರಿ, ಅದಕ್ಕೆ ಇನ್ಮೇಲೆ ಗುರುಗಳು ಉಪಾಯವನ್ನು ಮಾಡಿದರು. ಅವನ ಗುರುಕುಲದಲ್ಲಿ ಆ ಮಗುವಿಗೆ ಊಟವನ್ನೇ ಹಾಕ್ತಾ ಇರಲಿಲ್ಲ, ಮಗುವಿಗೆ ಹಾಕುವ ಊಟವನ್ನೆಲ್ಲ ಆ ಎಲ್ಲ ಆಳುಗಳಿಗೆ ಹಾಕ್ತಾ ಇದ್ರು. ಆ ಮಗು ಅನಾರೋಗ್ಯದಿಂದ ಬಳಲ್ತಾ ಇದ್ದಾಗ ಔಷಧಿಯನ್ನು ಕೂಡ ಆಳುಗಳಿಗೆ ಕೊಡ್ತಾ ಇದ್ರು. ಅವನು ಮತ್ತಷ್ಟು ಸೊರಗಿ ಹೋದ. ತಂದೆ ತಾಯಿಯಂದಿರು ಬಂದರು, ಎಂತಹ ಅನ್ಯಾಯ ಗುರುಗಳೇ ಇದು, ನನ್ನ ಮಗುವಿಗೆ ಆರೋಗ್ಯ ಹಾಳಾಗ್ತಾವುಂಡು, ನಮ್ಮ ಆಳುಗಳಿಗೆ ನೀವು ಎಲ್ಲ ಔಷಧಿಯನ್ನು ಕೊಡ್ತಾ ಇದ್ದರು ಇದೇನು ಅಂತ. ಆವಾಗ ಗುರುಗಳು ಹೇಳಿದ್ರಂತೆ, ನಿಮ್ಮ ಮಗನಿಗೆ ಹೇಳಿದ ಕೆಲಸವನ್ನು ನಿಮ್ಮ ಆಳುಗಳು ಮಾಡ್ತಾರಂತಾದ್ರೆ ನಿಮ್ಮ ಆಳುಗಳಿಗೆ ಔಷಧಿಯನ್ನು ಕೊಟ್ಟು ನಿಮ್ಮ ಮಗನಿಗೆ ಯಾಕೆ ಕಾಯಿಲೆ ವಾಸಿಯಾಗಬಾರದು ಅಂತ ಕೇಳಿದ್ರಂತೆ. ಇಷ್ಟು ಆಗುವಾಗ ಆ ಪೋಷಕರಿಗೆ ಸಮಸ್ಯೆಯು ಕೂಡ ಅರ್ಥ ಆಯಿತು. ತಮ್ಮ ಆಳುಗಳನ್ನೆಲ್ಲ ಕರೆದುಕೊಂಡು ಹೋದರು. ಗುರುಗಳು ಹೇಳಿದ ಕೆಲಸವನ್ನು ಮಾಡಿಕೊಂಡು ಚೆನ್ನಾಗಿ ಓದು ಅಂತ ಹೇಳಿ ಪೋಷಕರು ಬಿಟ್ಟು ಹೋದರು. ಮತ್ತು 15 ವರ್ಷದಲ್ಲಿ ಆ ವಿದ್ಯಾರ್ಥಿ ಚೆನ್ನಾಗಿ ಓದಿ ತುಂಬ ವಿದ್ವಾಂಸಾದ ಅಂತ ಒಂದು ಕಥೆ. ಮಕ್ಕಳು ಸುಖವಾಗಿ ಬೆಳೆಯಬೇಕು ಅಂಥೇಳಿ ತಂದೆ ತಾಯಿಯಂದರು ಈಗ ಮಕ್ಕಳನ್ನು ಸುಖದ ಸುಪ್ಪತ್ತಿಗೆಯಲ್ಲೇ ಬೆಳೆಸ್ತಾರೆ, ಎಲ್ಲವನ್ನು ಕೂಡ ಕೂತಲ್ಲಿಗೆ ತಂದು ಕೊಟ್ಟು ತಿನ್ನಿಸಿ ಬೆಳೆಸಿ ಅತಿಯಾದ ಕಾಳಜಿಯಿಂದಲೇ ಮಕ್ಕಳು ಒಂದು ಹಂತದಲ್ಲಿ ತಮ್ಮ ಆ ವ್ಯಾಪ್ತಿ ಏನು ಅನ್ನೋದನ್ನು ಮರೆತು ಬಿಡ್ತಾರೆ. ಇದು ಹೇಗಾಯಿತು ಅಂತ ಹೇಳಿದರೆ, ಈಜಲಿಕ್ಕೆ ಕಲಿಬೇಕು. ಹೇಗೆ ಕಲಿಬೇಕು ಅಂತ ಹೇಳಿದ್ರೆ ಈಕೆ ನೀರಿಗೆ ಇಳಿಯದೇನೆ ಮೇಲೆ ನಿಂತು ನೋಡಿ ಕಲಿತ ಹಾಗೆ. ದೇವರಿಂದ ವರವನ್ನು ಪಡಿಬೇಕು, ದೇವರ ಪೂಜೆ ಮಾಡಲಿಕ್ಕೆ ಬೇರೆ ಯಾರನ್ನು ನೇಮಿಸಿ ಪೂಜೆ ಮಾಡಿ ನಾವು ವರವನ್ನು ಪಡ್ಕೊಂಡ ಹಾಗೆ. ನಮ್ಮ ಪ್ರಯತ್ನ ಇಲ್ಲದೇನೆ ನಾವು ಕಷ್ಟವನ್ನು ಪಡೆದೇನೆ ಎಲ್ಲಿಯೂ ಕೂಡ ಫಲವನ್ನು ಪಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಷ್ಟವನ್ನು ಪಡಬೇಕು, ವಿದ್ಯಾರ್ಥಿಯಾದವನು ಕಷ್ಟವನ್ನು ಪಡಬೇಕು, ಚೆನ್ನಾಗಿ ಓದಬೇಕು. ಆ ಮೂಲಕನೇ ಅವನು ತಾನು ಪಡಿಬೇಕು, ಅದನ್ನು ಪಡಿಬೇಕು.